ನೋಡಿ, ನಾನು ನಿಮಗೀಗ ಕೋವ್ಯಾಕ್ಸಿನ್ ಅಥವಾ ಕೋವಿಶೀಲ್ಡ್ ಯಾವುದಾದ್ರೂ ಈ ವ್ಯಾಕ್ಸಿನನ್ನು ಯಾವ ಥರ ಬುಕ್ ಮಾಡೋದು ಅಂತ ಈಗ ಹೇಳಿಕೊಡ್ತೇನೆ. ಎಲ್ರಿಗೂ ಗೊತ್ತಿರ್ಬೋದು ಕೋವಿನ್ ಅಂತ ಹೇಳುವ ವೆಬ್ಸೈಟಲ್ಲಿ ಇದನ್ನು ಬುಕ್ ಮಾಡೋದು. ಆದರೆ ಇದರಲ್ಲಿ ಒಂದು ಟ್ರಿಕ್ ಇದೆ, ಇದನ್ನು ಫಾಲೋ ಮಾಡಿದರೆ ನಿಮಗೆ ಗ್ಯಾರಂಟೀಸ್ ಅಂತ ಬುಕ್ ಆಗುತ್ತೆ. ಇಲ್ಲ ಇದರ ಬುಕ್ಡ್ ಬುಕ್ಡ್ ಅಂತ ಅದರಲ್ಲಿ ತೋರಿಸ್ತಾ ಇರುತ್ತೆ ರೆಡ್ ಕಲರಲ್ಲಿ. ನೋಡ ಹೇಗೆ ಅಂತ, ಫಸ್ಟ್ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಇದರಲ್ಲಿ ಕೋವಿನ್ ಅಂತ ಟೈಪ್ ಮಾಡಿ. ನನಗ ಕೋವಿನ್ ಅಂತ ಕೊಟ್ಟೆ, ಆಗ ಈ ಥರ ಬರುತ್ತೆ. ಇದರಲ್ಲಿ ಈ ಫಸ್ಟ್ ವೆಬ್ಸೈಟ್ ಏನಿದೆ ಇದನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಇರುತ್ತೆ ವೆಬ್ಸೈಟ್. ಇಲ್ಲಿ ನಿಮಗೆ ಸರ್ಚ್ ಬೈ ಮ್ಯಾಪ್, ಸರ್ಚ್ ಬೈ ಪಿನ್, ಸರ್ಚ್ ಬೈ ಡಿಸ್ಟ್ರಿಕ್ಟ್, ಈ ಥರ ಎಲ್ಲಿ ವ್ಯಾಕ್ಸಿನೇಷನ್ ಸೆಂಟರ್ ಇದೆ ಅದೆಲ್ಲ ಹುಡ್ಕೋಕ್ಕಾಗುತ್ತೆ. ನಾವೀಗ ಫಸ್ಟ್ ಏನು ಮಾಡಬೇಕು ಅಂದರೆ ರಿಜಿಸ್ಟರ್ ಮಾಡ್ಕೋಬೇಕು. ಸೊ ಇಲ್ಲಿ ರಿಜಿಸ್ಟರ್ ಅಂತ ಇರೋದಕ್ಕೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ನೀವು ಆ್ಯಡ್ ಮಾಡಬೇಕು. ಹಾಗೆ ಮೊಬೈಲ್ ನಂಬರನ್ನು ಟೈಪ್ ಮಾಡ್ಕೊಳ್ಳಿ. ಗೆಟ್ ಒ ಟಿ ಪಿ ಅಂತ ಕ್ಲಿಕ್ ಕೊಡಿ. ಈಗ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ. ನೋಡಿ, ಈಗ ಒ ಟಿ ಪಿ ಬಂದದನ್ನು ನೀವಿಲ್ಲಿ ಟೈಪ್ ಮಾಡಬೇಕು. ನಾನು ಈಗ ವೆಯ್ಟ್ ಮಾಡ್ತಿದ್ದೀನಿ ಒ ಟಿ ಪಿ ಬರೋಕ್ಕೆ. ಸೊ ಈಗ ಒ ಟಿ ಪಿ ಬಂತು, ಒ ಟಿ ಪಿಯನ್ನು ಇಲ್ಲಿ ಟೈಪ್ ಮಾಡ್ಕೊಳ್ತೀನಿ. ಒ ಟಿ ಪಿನ ಟೈಪ್ ಮಾಡಿಕೊಂಡು ವೆರಿಫೈ ಆ್ಯಂಡ್ ಪ್ರೊಸೀಡ್ಗೆ ಕ್ಲಿಕ್ ಮಾಡಿ. ಈ ಥರ ಕ್ಲಿಕ್ ಮಾಡಿಕೊಂಡಾಗ ನೋಡಿ ಈ ಥರ ಬರುತ್ತೆ. ಇಲ್ಲಿ ಇಲ್ಲಿಗ ನನ್ನ ಹೆಸರು ಅದಿದೆಲ್ಲ ಬಂದಿದೆ. ಇದು ಯಾಕೆ ಬಂದಿದೆ ಅಂದರೆ ಇಲ್ಲಿ ನಿಮಗದು ಈ ಥರ ಒಂದು ಆಪ್ಷನ್ ಬರುತ್ತೆ, ನಿಮ್ಮ ಹೆಸರು, ಆಧಾರ್ ನಂಬರ್ ಅದಿದೆಲ್ಲ ಟೈಪ್ ಮಾಡೋಕ್ಕಿರುತ್ತೆ. ಅದು ಯಾವ ಥರ ಅಂದರೆ ಈಗ ಇಲ್ಲಿಗ ಆ್ಯಡ್ ಮೆಂಬರ್ ಅಂತ ಇದೆ ಅಲ್ಲ, ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ನೋಡಿ ಇಲ್ಲಿಗ ಇದೆಲ್ಲ ಇದೆ, ಫೋಟೋ ಐ ಡಿ ಯಾವುದು, ಆಧಾರ್ ಕಾರ್ಡ್ ಇದೆ, ಆಧಾರ್ ನಂಬರನ್ನು ಟೈಪ್ ಮಾಡ್ಕೋಬೇಕು, ಅಥವಾ ಇಲ್ಲ ಫೋಟೋ ಪ್ರೂಫಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಬೇರೆ ಎಲ್ಲ ಹಾಕೋಕ್ಕಾಗುತ್ತೆ. ಮತ್ತು ನೇಮ್ ಹೆಸರು ಬರೀಬೇಕು, ಜನರು ಸೆಲೆಕ್ಟ್ ಮಾಡಿ ಆಮೇಲೆ ಇಯರ್ ಆಫ್ ಬರ್ತ್ ಹಾಕಿ ಆ್ಯಡ್ ಅಂತ ಕೊಟ್ಟಾಗ ನೋಡಿ ಈ ಥರ ಈಗ ಇಲ್ಲಿ ಒಂದು ಬಂದಿದೆ ಅಲ್ಲ ನಂದು, ಈ ಥರ ಬರುತ್ತೆ. ಈಗ ನೋಡಿ ನಂದು ಇಲ್ಲಿ ಒಂದು ಡೋಸ್ ಆಗಿಲ್ಲ ಅಂತ ತೋರಿಸ್ತಾ ಇದೆ. ನಂದು ಆ್ಯಕ್ಚುಲಿ ಡೋಸ್ ಆಗಿದೆ, ಇಲ್ಲಿಗ ನಾನು ಬೇರೆ ನಂಬರ್ ಹಾಕಿರೋದು ಕಾರಣ ಈ ಥರ ತೋರಿಸ್ತಿದೆ. ಸೊ ನಿಮಗೆ ಬುಕ್ ಮಾಡೋದು ಹೇಗೆ ಅಂತ ತೋರಿಸ್ಕೋಸ್ಕರ ನನಗೆ ಈ ವಿಡಿಯೋ ಮಾಡ್ತಿರೋದು. ಸೊ ಫಸ್ಟ್ ಡೋಸ್ ಒನ್ಗೆ ಇಲ್ಲಿ ಸ್ಕೆಡ್ಯೂಲ್ ಅಂತ ಆಪ್ಷನ್ ಇದೆ ನೋಡಿ, ಸ್ಕೆಡ್ಯೂಲ್ ಅಂತ, ಇದಕ್ಕೆ ಕ್ಲಿಕ್ ಮಾಡಿ. ಇಲ್ಲಿ ಸರ್ಚ್ ಬೈ ಪಿನ್, ಸರ್ಚ್ ಬೈ ಡಿಸ್ಟ್ರಿಕ್ಟ್ ಅಂತ ಇದೆ. ಸೊ ಈಗ ನಮ್ಮ ಈ ಏರಿಯಾದಲ್ಲಿ ಈಗ 45+ನವರಿಗೆ ಮಾತ್ರ ಕೊಡುವಂಥದ್ದು, 18+ ಏಜ್ನವರಿಗೆ ಸಿಗಲ್ಲ. ಹಾಗಾಗಿ 45+ನವರಿಗಾದರೆ ನಿಮ್ಗೆ ಇದೆಯಾ ಅಂತ ಸರ್ಚ್ ಮಾಡ್ಕೋದು. ಈಗ ನಿಮ್ಮ ಊರ್ದು ಪಿನ್ ಹಾಕಿ, ಈಗ ನನ್ನ ಸೈಡ್ ಇದ್ದು ನಾನು ಪಿನ್ ಹಾಕ್ತೀನಿ. ಪಿನ್ ಹಾಕಿದ ನಂತರ ಸರ್ಚ್ ಅಂತ ಇದೆ ಅಲ್ಲ, ಈ ಸರ್ಚಿಗೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋ ವ್ಯಾಕ್ಸಿನೇಷನ್ ಸೆಂಟರ್ ಅವೈಲೇಬಲ್ ಫಾರ್ ಬುಕ್ಕಿಂಗ್ ಅಂತ ತೋರಿಸ್ತಾ ಇದೆ. ನಾನು 45+ಗೆ ಕ್ಲಿಕ್ ಮಾಡ್ತೇನೆ, ಇಲ್ಲಿ ಸರ್ಚ್ ಅಂತ ವಾಪಸ್ ಕೊಡ್ತೀನಿ, ಏನಿಲ್ಲ ಅಂತ ಬರ್ತಿದೆ. ಸೊ ಇಲ್ಲಿ ನಿಯರೆಸ್ಟ್ ನಮಗೆ ಮ್ಯಾಂಗ್ಳೂರ್ ಇದೆ. ಸೊ ಮ್ಯಾಂಗ್ಳೂರಿದು ಪಿನ್ ಹಾಕ್ತೇನೆ, ಪಿನ್ ಹಾಕಿ ಸಾರಿ 501 ಓಕೆ. ಇಲ್ಲಿಗ 18+ಗೆ ಕ್ಲಿಕ್ ಮಾಡಿ ಸರ್ಚ್ ಅಂತ ಕೊಡ್ತೀನಿ. ನೋಡಿ ಇಲ್ಲಿ ಈ ಥರ ಬರ್ತಿದೆ, ತುಂಬ ಕಾಣಿಸ್ತಿದ್ಯಾ ಬೇರೆ ಬೇರೆ, ಎಲ್ಲ ರೆಡ್ ಕಲರಲ್ಲಿ ಬುಕ್ಡ್ ಅಂತಿದೆ. ನೀವು ಆ ಥರ ಸುಮ್ಮನೆ ಬಿಟ್ಕೋಬಾರ್ದು, ಟ್ರೈ ಮಾಡ್ತಾ ಇರಬೇಕು, ಸರ್ಚ್ ಸರ್ಚ್ ಅಂತ ಕೊಡ್ತಾ ಇರಿ. ತುಂಬ ಸಲ ಸರ್ಚ್ ಅಂತ ಕೊಟ್ಟಾಗ ಇಲ್ಲಿ 200 ರೆಡ್ ಇದೆ, ವಾಪಸ್ ಸರ್ಚ್ ಸರ್ಚ್ ಅಂತ ಕೊಡ್ತಾ ಇರಿ. ಸೊ ನಾನು ತುಂಬ ಸಲ ಸರ್ಚ್ ಅಂತ ಕೊಟ್ಟಾಗ ಇಲ್ಲಿ ಒಂದು ಕಡೆ ನನಗೆ ಈಗ ಅವೈಲೇಬಲ್ ಅಂತ ಇಲ್ಲಿದೆ ನೋಡಿ, ಅದಕ್ಕೆ ಪಕ್ಕ ಕ್ಲಿಕ್ ಮಾಡಿ ನೀವು. ಸೊ ಇಲ್ಲಿ ಬಂತು, ನಿಮ್ಮ ಟೈಮ್ ಸ್ಲಾಟ್ ಯಾವುದು, 9 to 10, 10 to, ನಾನೀಗ 12 to 1 ಅಂತ ಇದೆ, ಅದಕ್ಕೆ ಕ್ಲಿಕ್ ಮಾಡ್ತೀನಿ. 12 to 1ಗೆ ಕ್ಲಿಕ್ ಮಾಡಿ ಇಲ್ಲಿ ಏನು ಈ ಸೆಕ್ಯೂರಿಟಿ ಕೋಡ್ ಇದೆ ಅಲ್ಲ, ಇದನ್ನು ನೀವು ಬೇಗ ಬೇಗ ಟೈಪ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಯಾವ ಥರ ಇದೆ ಆ ಥರ ಟೈಪ್ ಮಾಡ್ಕೊಳ್ತಿದ್ದೀನಿ ನಾನು. ಸೊ ವೈ ವೈ ಓಕೆ, ಆಮೇಲೆ ಕನ್ಫರ್ಮ್ ಅಂತ ಕೊಡಿ. ಈ ಥರ ಬರುತ್ತೆ, ಬಿಡಬೇಡಿ, ಪುನಃ ಪುನಃ ಕನ್ಫರ್ಮ್ ಕನ್ಫರ್ಮ್ ಅಂತ ಕೊಡ್ತಾ ಇರಿ. ತುಂಬ ಸಲ ಕೊಡ್ತಾ ಇರಿ, ಬಿಡಬೇಡಿ. ಅದು ಏನಾಗುತ್ತೆ ಅಂದರೆ ಇಲ್ಲಾದರೆ ಬುಕ್ ಆಗಲ್ಲ. ಕನ್ಫರ್ಮ್ ಅಂತ ಕೊಡ್ತಾ ಇರಿ. ಸೊ ಕನ್ಫರ್ಮ್ ಅಂತ ತುಂಬ ಸಲ ಕೊಟ್ಟಾಗ ನೋಡಿ ಇಲ್ಲಿಗ ಓಕೆ, ನಂದು ಸಕ್ಸಸ್ಫುಲಿ ಅಪಾಯಿಂಟ್ಮೆಂಟ್ ಆಯಿತು. ಈ ಥರ ನೀವು ಕೋವಿಡ್ ವ್ಯಾಕ್ಸಿನನ್ನು ಬುಕ್ ಮಾಡ್ಕೋಬೋದು. ಆಮೇಲೆ ನೋಡಿ ಇಲ್ಲಿ ನೀವು ಈ ಡೌನ್ಲೋಡ್ ಅಂತ ಆಪ್ಷನ್ ಇದೆಯಲ್ಲ, ಈ ಡೌನ್ಲೋಡ್ ಅಂತ ಇರೋದ್ರಲ್ಲಿ ನಿಮಗೆ ಅಪಾಯಿಂಟ್ಮೆಂಟ್ ಏನು ಒಂದು PDF ಡೌನ್ಲೋಡ್ ಆಗುತ್ತೆ. ಈ PDFನ್ನು ನೀವು ಅಲ್ಲಿ ವ್ಯಾಕ್ಸಿನೇಷನ್ ಸೆಂಟ್ರಲ್ಲಿ ಹೋಗಿ ತೋರಿಸ್ಕೋಬೇಕು. ಹೀಗೆ ತೋರಿಸಿದಾಗ ನಿಮಗೆ ವ್ಯಾಕ್ಸಿನೇಷನ್ ಅಲ್ಲಿ ಸಿಗುತ್ತೆ. ಸೊ ನೀವು ಅಲ್ಲಿ ಹೋಗಿ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡ ನಂತರ ನೋಡಿ ಈ ಥರ ಈ ಅದೇ ಥರ ನೀವು ಆಗ ರಿಜಿಸ್ಟರ್ ಅಂತ ಯಾವ ಥರ ಮಾಡ್ಕೊಂಡ್ರಿ, ನಿಮ್ಮ ನಂಬರ್ ಹಾಕಿ OTP ಹಾಕಿ ಆ ಥರ ಮಾಡಿದಾಗ ಈ ಥರ ನಿಮ್ಮ ಪೇಜ್ ಓಪನ್ ಆಗುತ್ತಲ್ಲ, ಅದರಲ್ಲಿ ಈ ಥರ ಅಪ್ಡೇಟ್ ಆಗಿರುತ್ತೆ. ಈಗ ನಮ್ಮದು 2 ಡೋಸು ಆಗಿದೆ, ಆಗಿತ್ತು ಒಂದು 2-3 ತಿಂಗಳೇ ಆಯಿತು. ಸೊ ಇಲ್ಲಿ ನೋಡಿ ನಂದೀಗ Dose 1 ಕೋವಿಶೀಲ್ಡ್ ಆಗಿದೆ, Dose 2 ಸಹ ಆಗಿದೆ. ನಿಮಗೀಗ Dose 1 ಆದ ತಕ್ಷಣ ಈ Dose 1 ಅಂತ ಬರೆದ ಹತ್ರ ನೆಕ್ಸ್ಟ್ ಡೋಸ್ ಯಾವಾಗ ಅಂತ ಅಲ್ಲೇ ಡೇಟ್ ಕೊಟ್ಟಿರ್ತಾರೆ.
ಅಥವಾ ನೀವು ಹೋದ ವ್ಯಾಕ್ಸಿನೇಷನ್ ಸೆಂಟರ್ನವರು ಅವರೇ ಬೇಕಾದರೆ ಅವರ ಚೀಟಿಯಲ್ಲಿ ಒಂದು ನೆಕ್ಸ್ಟ್ ಡೋಸ್ ಯಾವಾಗ ಅಂತ ಬರೆದು ಕೊಡ್ತಾರೆ. ನೀವು ಆ ಡೋಸ್ ಅವತ್ತು ವಾಪಸ್ ಸ್ಕೆಡ್ಯೂಲ್ ಮಾಡ್ಕೋಬೇಕು. ಈಗ ಡೋಸ್ ಟು, ಡೋಸ್ ಒನ್ ಇವತ್ತಾದರೆ ಡೋಸ್ ಟು ಇನ್ನೊಂದು ಡೇಟ್ ಕೊಟ್ಟಿರ್ತಾರಲ್ಲ, ಆ ಡೇಟ್ ಅವತ್ತು ವಾಪಸ್ ಇದೇ ವೆಬ್ಸೈಟ್ಗೆ ಬಂದು ಸ್ಕೆಡ್ಯೂಲ್ ಮಾಡಿಕೊಂಡು ನಿಮಗೆ ಬೇಕಾದ ಜಾಗದಲ್ಲಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ನೀವು ಆಲ್ರೆಡಿ ಈಗ ಒಂದು ಹಾಸ್ಪಿಟಲಲ್ಲಿ ತಗೊಂಡು ವಾಪಸ್ ಅದೇ ಹಾಸ್ಪಿಟಲಲ್ಲಿ ಹೋಗಿ ವ್ಯಾಕ್ಸಿನೇಷನ್ ಹಾಕಿಸ್ಬೇಕು ಅಂತ ಇಲ್ಲ, ನಿಮ್ಮ ಹತ್ರದಲ್ಲಿ ಬೇರೆ ಎಲ್ಲಿಯಾದರೂ ಅವೈಲೇಬಿಲಿಟಿ ಇದ್ರೆ ಅಲ್ಲಿಗೆ ಸಹ ಹೋಗ್ಬೋದು. ಮತ್ತು ಫ್ರೀ ವ್ಯಾಕ್ಸಿನ್ ಇದೆಯಾ ಅಂತ ಅಂದರೆ ನಿಮಗೆ ಅದು ಹೇಳೋಕ್ಕಾಗಲ್ಲ. ಈಗ ನಾನೀಗ ಇದಕ್ಕಿಂತ ಮೊದಲು ತೋರಿಸಿದ್ದು ನೋಡಿ, ಅದಕ್ಕೆ ಕೋವಿಶೀಲ್ಡ್ಗೆ ಸಮ 850 rupees ಇರುತ್ತೆ, ಕೋವ್ಯಾಕ್ಸಿನ್ಗೆ ಸಮ 1250, ಈ ಥರ ಎಲ್ಲ ಚೇಂಜಸ್ ಇರುತ್ತೆ ಹಣ. ನಿಮ್ಮ ಕಡೆ ಹಾಸ್ಪಿಟಲ್ಸಲ್ಲಿ ಯಾವ ಥರ ಇದೆ ಅಂತ ನೀವು ಈ ಥರ ವೆಬ್ಸೈಟಲ್ಲೆಲ್ಲ ನೋಡ್ಕೋಬೋದು. ಇನ್ನು ಬೇರೆ ಒಂದು ಕಲವು ಟ್ರಿಕ್ಸ್ ಏನಂದರೆ, ಇದರಲ್ಲಿ ನಿಮಗೆ ಒಂದು ರಿಜಿಸ್ಟ್ರೇಷನ್ ಆದರೆ ಒಂದು ನಂಬರಲ್ಲಿ 4 ಅಥವಾ 4 ಮೆಂಬರ್ಸನ್ನು ಆ್ಯಡ್ ಮಾಡ್ಕೋಬೋದು. ಆಮೇಲೆ ಏನು ನಿಮಗೆ ಅಪಾಯಿಂಟ್ಮೆಂಟ್ PDF ಡೌನ್ಲೋಡ್ ಮಾಡ್ತೀರಾ, ಅದರಲ್ಲಿ ಒಂದು ಸೀಕ್ರೆಟ್ ಕೋಡ್ ಅಂತ ಇರುತ್ತೆ, ಅದನ್ನು ಯಾರಿಗೂ ಡಿಸ್ಕ್ಲೋಸ್ ಮಾಡಬೇಡಿ. ಅದನ್ನು ನೀವು ವ್ಯಾಕ್ಸಿನೇಷನ್ ಸೆಂಟ್ರಲ್ಲಿ ರಿಜಿಸ್ಟ್ರೇಷನಲ್ಲಿ ವಾಪಸ್ ಮಾಡ್ತಾರೆ, ಅಲ್ಲಿ ಹೇಳೋಕ್ಕಿರುತ್ತೆ. ಆಮೇಲೆ ಅದೇ ಅಪಾಯಿಂಟ್ಮೆಂಟ್ PDFಅಲ್ಲಿ ಏನು ವಿಷಯ ಇರುತ್ತೋ ಅದು SMS ಅಲ್ಲಿಯೂ ನಿಮ್ಮ ಮೊಬೈಲ್ ನಂಬರ್ಗೆ ಬರುತ್ತೆ. ಸೊ ನಿಮಗೆ ಹೆದರಬೇಕಾದ ಅವಶ್ಯಕತೆ ಏನಿಲ್ಲ, PDF ಇಲ್ದಿದ್ರೆ SMS ಏನು ಬಂದಿರುತ್ತೆ ಅದನ್ನು ತೋರಿಸಿದ್ರೂ ಆಗುತ್ತೆ. ಅಲ್ಲಿ ಹೋಗುವಾಗ ಆಧಾರ್ ಕಾರ್ಡನ್ನು ಕ್ಯಾರಿ ಮಾಡಿಕೊಂಡೇ ಹೋಗಬೇಕು, ಒರಿಜಿನಲ್ ಆಧಾರ್ ಕಾರ್ಡ್. ಈ ಥರ ಕೆಲವೊಂದು ವಿಷಯವನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಾಳೆಯಿಂದ ಇನ್ನೂ ವ್ಲಾಗ್ಸ್ ಜೊತೆ ನಾವು ಬರ್ತೇವೆ. ಸೊ ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. It's not a game, it's a rage game.